ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಕನ್ನಡ ಚಳುವಳಿ ಹೋರಾಟಗಾರ ವಾಟಾಳ್ ನಾಗರಾಜ್ ರೀತಿಯಂತೆ ಸ್ಮಾರ್ಟ್ ಸಿಟಿ ಕಾಮಗಾರಿ ಬಗ್ಗೆ ಮಾಜಿ ಸಚಿವ ಶಿವಣ್ಣರವರು ಆರೋಪ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ರಫೀಕ್ ಅಹಮದ್ ವ್ಯಂಗ್ಯವಾಡಿದ್ದಾರೆ. ಮಾಜಿ ಸಚಿವ ಶಿವಣ್ಣರವರು ಕನ್ನಡ ಚಳುವಳಿ ಹೋರಾಟಗಾರ ವಾಟಾಳ್ ನಾಗರಾಜ್ ರವರ ರೀತಿಯಲ್ಲೇ ಆರೋಪ ಮಾಡುತ್ತಿದ್ದಾರೆಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಲೇವಾಡಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಫೀಕ್ ಅಹಮದ್ ರವರು, ಸ್ಮಾರ್ಟ್ ಸಿಟಿ ಕಾಮಗಾರಿಗೆ ಸಂಬಂಧಿಸಿದಂತೆ ಮಾಜಿ ಸಚಿವ ಎಸ್ ಶಿವಣ್ಣರವರು ಕೇವಲ ಅಧಿಕಾರಿಗಳನ್ನು ಹೊಣೆ ಮಾಡಿದ್ದಾರೆ ವಿನಃ ಜನಪ್ರತಿನಿಧಿಗಳ ಬಗ್ಗೆ ಚಕಾರವೆತ್ತಿಲ್ಲವೆಂದರು. ವಾಟಾಳ್ ನಾಗರಾಜ್ ರವರು ಪ್ರಚಾರಕ್ಕಾಗಿ ಕೆಲವರ ಮೇಲೆ ಆರೋಪ ಮಾಡಿದ್ದಂತೆ ಅದೇ ರೀತಿ ಶಿವಣ್ಣರವರು ಮಾಡುತ್ತಿದ್ದಾರೆಂದು ಹೇಳಿದರು. ತುಮಕೂರು ನಗರದಲ್ಲಿ ರಸ್ತೆಗಳು ಅಧ್ವಾನ ಆಗಿದೆ, ಸ್ಮಾರ್ಟ್ ಸಿಟಿ ಕಾಮಗಾರಿ ಕಳಪೆ ಆಗಿದ್ದು ಈ ಸಮಗ್ರ ತನಿಖೆ ಆಗಬೇಕು, ಇದಕ್ಕೆಲ್ಲ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ದೂರಿದರು. ಸ್ಮಾರ್ಟ್ ಸಿಟಿ ಕೂಡ ಒಳ್ಳೆ ಅಧಿಕಾರಿ ಬಂದಿಲ್ಲ. ಇವತ್ತು ಆಯುಕ್ತರು ಇಲ್ಲದೆ ಅಂದ್ರೆ ಯಾವ ರೀತಿ ಕೆಲಸಗಳು ಆಗ್ತದೆ ಅಂತ ನಮಗೆ ಗೊತ್ತಿದೆ. ಸ್ಮಾರ್ಟ್ ಸಿಟಿ 2500 ಕೋಟಿಯ ಯೋಜನೆಗಳನ್ನ ಕ್ರಿಯಾ ಯೋಜನೆಗಳನ್ನ ತಯಾರು ಮಾಡಿ ಕೆಲಸಗಳಿಗೆ ಪ್ರಾರಂಭ ಮಾಡುವಂತಹ ನಿರ್ಧಾರ ಸ್ಮಾರ್ಟ್ ಸಿಟಿ ಎಂಡಿ ಇರ್ತದೆ. ಸ್ಮಾರ್ಟ್ ಸಿಟಿ ಎಂಡಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಕೆಲಸಗಳು ಆಗ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ನೋಡ್ಕೋಬೇಕು. ಗ್ಯಾಸ್ ಲೈನ್ ಕೂಡ ನಮ್ಮ ಕಾಲದಲ್ಲಿ ಪ್ರಾರಂಭ ಆಯ್ತು, ಮನೆ ಮನೆಗೆ ಗ್ಯಾಸ್ ಲೈನ್ ಹಾಕುವಂತ ಕೆಲಸ ನಮ್ಮ ಕಾಲದಲ್ಲಿ ಪ್ರಾರಂಭ ಆಯ್ತು. ನಾವು ನಮ್ಮ ಮುದ್ದೆಗಳು ಪ್ರಾರಂಭ ಮಾಡಿದ್ವಿ, ಕೆಲವು ಭಾಗಗಳಲ್ಲಿ ಈಗಾಗಲೇ ಅದನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಸದಸ್ಯರು ದೂರು ಕೊಟ್ರು, ಏನಂದ್ರೆ ಅದರಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಬಡವರ ಮನೆಗೆ ಆಗ್ತಾ ಇಲ್ಲ, ಶ್ರೀಮಂತರ ಮನೆಗೆ ಮಾತ್ರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಂತಹ ತಾರತಮ್ಯಗಳು ಆಗ್ಬಾರ್ದು. ಎಲ್ಲಾ ಕಡೆ ಅದು ಬಡವರಲ್ಲಿರ್ಬೋದು, ಕಾಲೇಜ್ ಇರ್ಬೋದು, ಎಕ್ಸ್ಟೆನ್ಷನ್ ಇರ್ಬೋದು, ಎಲ್ಲಾ ಕಡೆ ಯಾಕಂದ್ರೆ ನಮ್ಮ ಏನು ಯೋಜನೆ ಇತ್ತು, ತುಮಕೂರು ನಗರದಲ್ಲಿ ಎಲ್ಲಾ ಮನೆಗಳಿಗೆ ಗ್ಯಾಸ್ ಲೈನ್ ಅಳವಡಿಸುವಂತಹ ಒಂದು ಕಾರ್ಯಕ್ರಮ ಆಗಿದೆ, ಹಾಗಾಗಿ ಆ ಯೋಜನೆ ಆಗಿದೆ, ಹಾಗಾಗಿ ಅದನ್ನು ಕೂಡ ಮಾಡಬೇಕಂತ ಹೇಳ್ಬಿಟ್ಟು ನಾನು ಆಗ್ರಹಿಸ್ತಾ ಇದ್ದೇನೆ. ಹೈದರಾಬಾದ್ನಲ್ಲಿ ನಾಲ್ವರು ಅತ್ಯಾಚಾರಿಗಳ ಮೇಲೆ ಎನ್ಕೌಂಟರ್ ನಡೆಸಿದ ತೆಲಂಗಾಣ ಪೊಲೀಸರು ಕಾರ್ಯ ಮೆಚ್ಚಿ ತುಮಕೂರಿನಲ್ಲಿ ಭಗತ್ ಕ್ರಾಂತಿ ಸೇನೆ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಸಾಮೂಹಿಕವಾಗಿ ಅತ್ಯಾಚಾರವೆಸಗಿದ ನಾಲ್ವರು ಆರೋಪಿಗಳನ್ನ ಎನ್ಕೌಂಟರ್ ನಡೆಸಿ ತೆಲಂಗಾಣ ಪೊಲೀಸರ ಕಾರ್ಯವನ್ನು ಶ್ಲಾಘಿಸಿ ತುಮಕೂರಿನಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ತುಮಕೂರಿನಲ್ಲಿ ಟೌನ್ ಹಾಲ್ ವೃತ್ತದಲ್ಲಿ ಮಾಜಿ ಸಚಿವ ಎಸ್ ಶಿವಣ್ಣ ನೇತೃತ್ವದಲ್ಲಿ ಭಗತ್ ಕ್ರಾಂತಿ ಸೇನೆಯ ಕಾರ್ಯಕರ್ತರು ತೆಲಂಗಾಣ ಪೊಲೀಸರಿಗೆ ಶಭಾಷ್ ಎಂದು ಹೇಳುವ ಮೂಲಕ ಅವರು ಪರ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಿಸಿದರು. ಹೈದರಾಬಾದ್ನ ಪಶುವೈದ್ಯ ಡಾಕ್ಟರ್ ಪ್ರಿಯಾಂಕ ರೆಡ್ಡಿರವರ ಮೇಲೆ ನಾಲ್ವರು ಸಾಮೂಹಿಕವಾಗಿ ಅತ್ಯಾಚಾರವೆಸಗಿ ಕೊಲೆಗೈದ ಆರೋಪಿಗಳನ್ನ ಎನ್ಕೌಂಟರ್ ಮೂಲಕ ಸಾಯಿಸಿದ್ದಕ್ಕೆ ಇಡೀ ದೇಶವೇ ಕೊಂಡಾಡುತ್ತಿದೆ ಎಂದು ಭಗತ್ ಕ್ರಾಂತಿ ಸೇನೆಯ ಬಾಳರಾಜರವರು ತಿಳಿಸಿದರು. ಡಿಸೆಂಬರ್ 6 ಬೆಳಗ್ಗೆ 9 ಗಂಟೆ 10 ಗಂಟೆ ಸುಮಾರಿನಲ್ಲಿ ಇಡೀ ದೇಶಕ್ಕೆ ಒಂದು ಸಂದೇಶ ಸಿಕ್ತು, ಒಂದು ಖುಷಿಯಾದ ಒಂದು ಸಂದೇಶವನ್ನು ರವಾನೆ ಮಾಡಿದಂತಹ ತೆಲಂಗಾಣ ಪೊಲೀಸ್ ಅವರಿಗೆ ನಾವು ಈ ದಿನ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಅವರಿಗೆ ಶಭಾಷ್ಗಿರಿ ಬೇಷ್ಗಿರಿಯನ್ನು ಕೊಡ್ತಾ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಇಷ್ಟು ಕ್ರೂರವಾಗಿ ಅತ್ಯಾಚಾರ ಮಾಡೋದ್ರ ಜೊತೆಗೆ ಅವರನ್ನು ಕೊಲೆ ಮಾಡುವಂತಹ ಇಂಥ ನರ ಪಿಶಾಚಿಗಳು ಈ ದೇಶದಲ್ಲಿ ಹುಟ್ಟಿರೋದೇ ಮೊದಲು ತಪ್ಪು. ಹುಟ್ಟಿದವರಿಗೆ ಈ ಥರದ ಶಿಕ್ಷೆ ಆಗಬೇಕು ಅಂತ ಇಡೀ ದೇಶದಲ್ಲಿ ಜನ ಕೇಳ್ತಾ ಇದ್ರು. ಅದಕ್ಕೆ ತಕ್ಕ ಹಾಗೆ ತೆಲಂಗಾಣದ CM ಕೂಡ ಸ್ಪಂದಿಸಿದ್ದಾರೆ. ಅಲ್ಲಿನ ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ಪೊಲೀಸರು ಆ ಪಿಶಾಚಿಗಳಿಗೆ ಆ ನರ ಪಿಶಾಚಿಗಳಿಗೆ ತಕ್ಕನಾದಂತಹ ಒಂದು ಶಿಕ್ಷೆಯನ್ನು ಕೊಟ್ಟಿರೋದು ಇಡೀ ದೇಶಕ್ಕೆ ಸಂತೋಷ ಆಗಿದೆ. ಜೊತೆಗೆ ಬೇರೆಯವರು ಕೂಡ ಇನ್ಯಾವುದೇ ರೀತಿಯಲ್ಲಿ ಇನ್ಯಾವುದೇ ಕಾರಣಕ್ಕೂ ಯಾವತ್ತೂ ಈ ರೀತಿ ಕೃತ್ಯಗಳಿಗೆ ಮನಸ್ಸಲ್ಲೂ ಕೂಡ ಯೋಚನೆ ಮಾಡಬಾರ್ದು ಅಂತ ಭಯ ಬರುವಂಥ ಒಂದು ಸಣ್ಣ ಝಲಕನ್ನು ಇವರು ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇಂಥ ರಾಕ್ಷಸರಿಗೆ ಪೊಲೀಸ್ನವರು ಇಂಥದ್ದೇ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಯಾವತ್ತೂ ಈ ಥರದ್ದು ನಡೀಬಾರ್ದು, ನಡೀಲಿಕ್ಕೆ ಅವಕಾಶ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಈ ಒಂದು ಸಂತೋಷವನ್ನು ಆಚರಣೆ ಮಾಡಿ ತೆಲಂಗಾಣ ಪೊಲೀಸ್ ಇರ್ಬೋದು, ಕರ್ನಾಟಕ ಪೊಲೀಸ್ ಇರ್ಬೋದು, ಯಾವುದೇ ಪೊಲೀಸ್. ಈ ವಿಜಯೋತ್ಸವದಲ್ಲಿ ಚೇತನ್, ಬಾಳಾರಾಧ್ಯ, ಚಂದನ್, ನಂದೀಶ್ ಸೇರಿದಂತೆ ಹಲವಾರು ಯುವಕರು ಪಾಲ್ಗೊಂಡಿದ್ದರು. ಇದೇ ವೇಳೆ ಟೌನ್ ಹಾಲ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ನಗರದಲ್ಲಿ ನಡೆಯುತ್ತಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಕಳಪೆಯಿಂದ ಕೂಡಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಒತ್ತಾಯಿಸಿದ್ದಾರೆ.
ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ರಸ್ತೆಗಳು ಗುಂಡಿಗಳಿಂದ ಆವೃತವಾಗಿ ಧೂಳುಮಯವಾಗಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಆರೋಪಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಿರ್ವಹಿಸುವಲ್ಲಿ ಶಾಸಕರು ಸಂಪೂರ್ಣ ವಿಫಲರಾಗಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಸಾಮರಸ್ಯ ಕೊರತೆ ಇದೆ ಎಂದು ರಫೀಕ್ ಅಹಮದ್ ಆರೋಪಿಸಿದರು. ಸ್ಮಾರ್ಟ್ ಸಿಟಿ ಯೋಜನೆ ವತಿಯಿಂದ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಸಮರ್ಪಕವಾಗಿರದೆ ಜನತೆಯಲ್ಲಿ ಅಸಹ್ಯ ಮೂಡಿಸಿ ಅಧ್ವಾನದಿಂದ ಕೂಡಿದೆ ಎಂದರು. ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನ ಹಾಗೂ ರಾಧಾಕೃಷ್ಣನ ರಸ್ತೆ ಅಭಿವೃದ್ಧಿ, ರಿಂಗ್ ರಸ್ತೆ ಕಾಮಗಾರಿ ಎಲ್ಲವೂ ಗುಣಮಟ್ಟದಿಂದ ಕೂಡಿಲ್ಲ. ನಗರದಲ್ಲಿರುವ ನೀರಿನ ಘಟಕಗಳ ನಿರ್ವಹಣೆಯೂ ಸಮರ್ಪಕವಾಗಿಲ್ಲ ಎಂದು ಅವರು ಆರೋಪಿಸಿದರು. ಈಗಾಗಲೇ ಮಾಜಿ ಸಚಿವ ಸೊಗರು ಶಿವಣ್ಣ ಅವರು ನಗರದಲ್ಲಿ ಸುತ್ತಾಡಿ ಸ್ಮಾರ್ಟ್ ಸಿಟಿಯ ಕಳಪೆ ಕಾಮಗಾರಿಗಳನ್ನು ಬಯಲು ಮಾಡಿದ್ದಾರೆ ಎಂದರು. ತುಮಕೂರು ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿಗೆ ಕಾಯಂ ಆಯುಕ್ತರನ್ನು ನೇಮಿಸಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂದು ದೂರಿದರು. ಒಂದು ವರ್ಷದಿಂದ ಅಪರಾಧ ಪ್ರಕರಣ ಮತ್ತು ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಕಾನೂನು ಸುವ್ಯವಸ್ಥೆಯು ಹದಗೆಟ್ಟಿದೆ. ಕೊಲೆ, ಸುಲಿಗೆ, ದರೋಡೆ ಪ್ರಕರಣಗಳು ಹೆಚ್ಚಳವಾಗಿದೆ. ಈ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದರು. ವಿವಿಧ ಇಲಾಖೆಗಳಿಂದ ಹಾಗೂ ಜನಪ್ರತಿನಿಧಿಗಳಿಗೆ ನಾನು ಯಾವಾಗಲೂ ನಾನು ದೊರಕಬಹುದು. ದಯವಿಟ್ಟು ಇಲ್ಲಿ ಒಂದು ಕೋಆರ್ಡಿನೇಷನ್ ಇಲ್ಲ ಅಂತ ಕಾಣುತ್ತೆ. ಇವತ್ತು ಎಲ್ಲೋ ಒಂದು ಕಡೆ ನಿನ್ನೆ ಆಗಿದ್ದ ಇದ್ರು ಬಿಜೆಪಿ ಅವರು ಅಲ್ಲಿನ ಸದಸ್ಯರು ಅವರಿಗೆ ನಾನು ಫೋನ್ ಮಾಡಿ ಕೇಳಿದೆ. ನನಗೆ ಮಿತ್ರರು ಪರಿಚಯ ಇರೋದೆ 20 ಅಡಿ ರೋಡ್ ಇದೆ, ರೋಡಲ್ಲಿ ಆಗಿತ್ತಾ ಇದ್ರು ಹಿಂದೆ ತರಬಹುದಿತ್ತು. ಏನ್ ಮಾಡ್ತಾ ಇದ್ರೆ ನೀವು ಹೇಳ್ಬೋದಂತ ಸರ್ ನಮ್ಮ ಮಾತು ಯಾರು ಕೇಳ್ತಾರೆ, ನಮ್ಗೆ ಯಾರು ಕೇರೆ ಮಾಡ್ತಾರೆ ಅಂತ ಅವರು ಬಿಜೆಪಿ ಒಬ್ಬ ಮುಖಂಡರು ಹೇಳ್ತಾರೆ ನನಗೆ. ಈ ರೀತಿಯ ಅವ್ಯವಸ್ಥೆ ಪ್ರಾರಂಭವಾಗಿದೆ. ಇವತ್ತು ಆ ಬಾರಿ ನಮ್ಮ ಮುಖಂಡರಿಗೆ ಗೊತ್ತಾಗ್ತಿಲ್ಲ, ಅದು ಏನೋ ಅಗಿತಾ ಇದ್ದಾರೆ, ಯಾವ ಕೆಲಸಕ್ಕೆ ಅಗಿತಾ ಇದ್ದಾರೆ, ಏನ್ ಆಗ್ತಾ ಅಂತ ಅವ್ರ ಗಮನ ಇರ್ತಂತೆ ತರಲಾರದ ಕೆಲಸಗಳು ಆಗ್ತಾ ಇದೆ. ಇವಾಗ ಆ ಭಾಗದ ಸದಸ್ಯರಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು, ಅವ್ರು ಯಾವ ರೀತಿಯ ಉತ್ತರವನ್ನ ತಮಗೆ ಅಥವಾ ಜನರಿಗೆ ಕೊಡಬೇಕು. ಇವತ್ತು 5 ವರ್ಷ ಹಿಂದೆ ನನ್ನ ಮನೆಯಿಂದ ಹಿರಗಡೆ ಹೋಗಬೇಕು ಒಂದು 5-6 ದಿನ ಹೋಗ್ತಾ ಇದೆ. ಇವತ್ತು ಟೈಮ್ ಬಿಡಿ, ಇವತ್ತು ಹೋಗೇ ಆಗಲ್ಲ. ಇವತ್ತು ನಾನು ಬೈಪಾಸ್ ಮುಖಾಂತರ ಹೋಗಬೇಕಾಗುತ್ತೆ. ಆ ರೀತಿಯ ಪರಿಸ್ಥಿತಿ ಇವತ್ತು ನಗರದಲ್ಲಿ ಬಂದಿದೆ. ಏನು ಪ್ರಮುಖ ರಸ್ತೆಗಳಿದೆ ಆ ರಸ್ತೆಗಳಿಗೆ ಜಲ್ಲಿ ಹಾಕಿಸಿ ಮಣ್ಣಾಕಿಸಿ ರೋಡ್ ಮಾಡಿಸ್ಬಿಟ್ಟು ಸಂಚಾರ ವ್ಯವಸ್ಥೆಯಾಗಿ ಓಡಾಡಕ್ಕೆ ಅಂತ ಅನುಕೂಲ ಮಾಡಿಬಿಟ್ಟಿದೆ. ಕನಿಷ್ಠ ಪಕ್ಷ ಅಷ್ಟಾದ್ರು ಮಾಡ್ಬೋದಲ್ಲ. ಇವತ್ತು ನೀವು ಯಾವುದೇ ಒಂದು ರಸ್ತೆಯಲ್ಲಿ ಹೋಗಿ ನಿಮಗೆ ಕ್ರಾಸ್ ಮಾಡದೇ ಆಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ ಉಂಟಾಗಿದೆ. ಮಳೆಗಾಲದಲ್ಲಿ ಆಗ್ತಾ ಇದೆ, ಕೆಸರು ಆಗ್ತಾ ಇದೆ, ಟೂ ವೀಲರ್ ಅಂತೂ ಬಹಳಷ್ಟು ಕಷ್ಟಪಡ್ತಾ ಇದೆ. ಎಲ್ಲಿ ಎಷ್ಟು ಜನ ಜಾಗೃತಿ ಗೊತ್ತಿಲ್ಲ. ಆ ರೀತಿಯ ವ್ಯವಸ್ಥೆ ಇವತ್ತು ತುಂಬಲ್ಲಿ ಆಗ್ತಾ ಇದೆ. ಏನೋ ನಾನು ಸೋದರು ಕೂಡ ಒಂದು ರೀತಿಯ ನೆಮ್ಮದಿ ಇತ್ತು, ಎಲ್ಲ ಒಂದು ಬದಲಾವಣೆ ಆಗ್ತದೆ ಅಂತ ಹೇಳ್ಬಿಟ್ಟು, ಆದ್ರೆ ಇವತ್ತು ಬೇಸರ ಆಗ್ತಾ ಇದೆ. ತುಮಕೂರು ನಗರ ಒಳ್ಳೆದಾಗಿ ಬರ್ತದೆ, ಬೆಟ್ಟ ಕೂಡ ನೆಲದ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೊಸ ನಷ್ಟ ಬರಬಹುದು, ಇನ್ನೂ ಜನಸಂಖ್ಯೆ ಜಾಸ್ತಿ ಆಗುತ್ತೆ ತುಮಕೂರು ನಗರದಲ್ಲಿ. ಆ ಜನಸಂಖ್ಯೆಗೆ ನಾವು ಟಾರ್ಗೆಟ್ ಪತ್ರಿಕಾಗೋಷ್ಠಿಯಲ್ಲಿ ವಕೀಲ ಟಿಎಸ್ ನಿರಂಜನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಆಟೋ ರಾಜು, ಮೆಹಬೂಬ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗೆ ಸ್ವಾಗತ. ಮಾಗಡಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಹಲವಾರು ಕಾಮಗಾರಿಗಳು ಕಳಪೆಯಿಂದ ಕೂಡಿದ್ದು ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ಸರಿಪಡಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಾಗಡಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಹಲವಾರು ರಸ್ತೆ ಕಾಮಗಾರಿಗಳು ಕಾಂಟ್ರಾಕ್ಟರ್ ಹಾಗೂ ಇಂಜಿನಿಯರ್ ಬೇಜವಾಬ್ದಾರಿಯಿಂದ ಸಂಪೂರ್ಣ ಕಳಪೆಯಾಗಿದ್ದು ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಾಗಡಿ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಗ್ರಾಮೀಣ ಪ್ರದೇಶದ ಸಮರ್ಪಕ ರಸ್ತೆಗಳು ಇಂದು ಡಾಂಬಾರು ಕಾಣುತ್ತಿದ್ದು ಗ್ರಾಮಸ್ಥರು ಸಂಬಂಧಪಟ್ಟವರಿಗೆ ಹಿಡಿಶಾಪ ಹಾಕುವಂತಾಗಿದೆ. ಮಾಗಡಿ ಕ್ಷೇತ್ರಕ್ಕೆ ಈ ಬಾರಿ ಆಯ್ಕೆಯಾಗಿರುವ ಶಾಸಕ ಎಂ ಮಂಜುನಾಥ್ ಮಾಡಿಸುತ್ತಿರುವ ಹಲವಾರು ರಸ್ತೆ ಕಾಮಗಾರಿಗಳು ನಂಬರ್ 1 ಕಾಂಟ್ರಾಕ್ಟರ್ಗಳು ಹಾಗೂ
ಇಂಜಿನಿಯರ್ಗಳ ಕಪಿಮುಷ್ಟಿಗೆ ಸಿಲುಕಿ ಸಂಬಂಧಪಟ್ಟವರು ಸ್ಥಳದಲ್ಲಿರದೆ ಕೆಲಸಗಾರರ ಬೇಜವಾಬ್ದಾರಿಯಿಂದ ಸಂಪೂರ್ಣ ಕಳಪೆಯಾಗಿದ್ದು 1 ಕೋಟಿ ಸಂಬಂಧಪಟ್ಟವರು ಎಚ್ಚೆತ್ತು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಗ್ರಾಮದ ಮುಖಂಡ ವೆಂಕಟೇಶಪ್ಪ ಮಾತನಾಡಿ, ಶಾಸಕರು ಇಂತಹ ಬೇಜವಾಬ್ದಾರಿ ಕಾಂಟ್ರಾಕ್ಟರ್ ಹಾಗೂ ಇಂಜಿನಿಯರ್ ನೇಮಿಸಿ ಇಂತಹ ಅಧ್ವಾನವಾದ ರಸ್ತೆ ಮಾಡಿಸುವ ಬದಲು ಸೂಕ್ತ ಕೆಲಸಗಾರರಿಗೆ ರಸ್ತೆ ಕಾಮಗಾರಿಯನ್ನು ವಹಿಸಬೇಕು. ಇಲ್ಲಿ ಯಾವೊಬ್ಬ ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ ಇಲ್ಲದೆ ತಮಗಿಷ್ಟ ಬಂದಂತೆ ಕೆಲಸ ಮಾಡುತ್ತಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರದ ಯೋಜನೆಗಳನ್ನು ಇಂದು ಬೇಕಾಬಿಟ್ಟಿ ಕಾಮಗಾರಿ ನಡೆಸುತ್ತಿದ್ದಾರೆ. ತಾಲೂಕಿನಾದ್ಯಂತ ಇಂತಹ ಕಳಪೆ ಕಾಮಗಾರಿಗಳು ನಡೆದರೆ ಹೇಗೆ? ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತು ನಮ್ಮ ರಸ್ತೆಗಳನ್ನು ನೋಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. ಎಮ್ ಎಲ್ ಎಗಳು ಇಲ್ಲ, ಇಂಜಿನಿಯರು ಇಲ್ಲ, ರೈಟ್ರು ಇಲ್ಲ, ಇದು ನೀವೇ ಸಹಕರಿಸಿ. ಯಾವ ಥರ ಇದೆ ಇವರೇ ರೋಡ್ ಕೆಲಸ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೋಡ್ ಚೆನ್ನಾಗಿಲ್ಲ, ಇದು ಎಲ್ಲ ಬೂದಿ ಆಗ್ತಾವ್ರೆ, ಜಲ್ಲಿ ಬಟಾಣಿ ಜಲ್ಲಿ ಆಗ್ತಾ ಇಲ್ಲ. ಈ ಧೂಳು ತೊಗೊಂಬಂದು ಹಾಕ್ಬಿಟ್ಟು ಕಳಿಸ್ಬಿಟ್ಟು ಹಾಕಿದ್ರೆ ಅದು ನಿಲ್ತದೆ, 3 ದಿವಸಕ್ಕೆ ಎಲ್ಲ ಕಿತ್ತು ಎಲ್ಲ ಹೋಯ್ತಾ ಐತೆ. ಯಾವ ರೀತಿ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ ನೀವು? ನಮ್ಗೆ ರಸ್ತೆ ಚೆನ್ನಾಗಿರ್ಬೇಕು, ಮಟ್ಟದ ರಸ್ತೆ ಎಲ್ಲ ಇಲ್ಲಿ ಬಡವ್ರು ಇರೋದು, ಗಾಡಿಗಳೆಲ್ಲ ಓಡಾಡ್ತವೆ, ಬಸ್ಗಳು ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಗಾಡಿನೂ ಓಡಾಡ್ತದೆ, ರೋಡು ಚೆನ್ನಾಗಿರ್ಬೇಕು. ಏನೇ ಆಗಲಿ, ಕ್ಷೇತ್ರದ ಶಾಸಕ ಎ ಮಂಜುನಾಥ್ ಇಂತಹ ಕಾಮಗಾರಿ ನಡೆಯುವ ಸ್ಥಳಗಳಿಗೆ ಖುದ್ದು ಭೇಟಿ ನೀಡಿ ಇಂತಹ ಬೇಜವಾಬ್ದಾರಿ ಕಾಂಟ್ರಾಕ್ಟರ್ ಹಾಗೂ ಇಂಜಿನಿಯರ್ ಕಿವಿಹಿಂಡಿ ಮುಂದಾಗುವ ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದಿರಿಸಿ ಸ್ಥಳೀಯರಿಗೆ ಸೂಕ್ತ ರಸ್ತೆ ನಿರ್ಮಾಣ ಮಾಡಿಸುವಲ್ಲಿ ಮುಂದಾಗುತ್ತಾರೆ, ಕಾದು ನೋಡಬೇಕಾಗಿದೆ. ರಸ್ತೆಯಲ್ಲಿ ಯಾಕೆ ಕಳಪೆ ಕಾಮಗಾರಿ, ಹನುಮಪ್ಪವ್ರದವರೆಗೂ ಕಳಪೆ ಕಾಮಗಾರಿ ಮಾಡ್ಕೊಂಬಂದವ್ರೆ, ಒಂದು ಪೇಪರ್ ದಪ್ಪನೂ ಹಾಕಿಲ್ಲ, ಕಾರು ಪ್ರಪಂಚನೂ ಕರೆಕ್ಟಾಗಿಲ್ಲ, ಬರೀ ಕೂರ್ಲಿ ಬಣ್ಣ ಕಟ್ಟಂಗೆ ಮಾಡ್ಕೊಂಬಂದವರು ಈ ಥರದ ಎಲ್ಲ ಜದ್ದು ಹೋಯ್ತದೆ. ಒಂದು 1/2 ಇಂಚುಲ್ಲ ಯಾವನು ವೆಹಿಕಲ್ ಓಡಾಡೋಕೆ ಹೋಯ್ತಿಲ್ಲ, ಎಲ್ಲ ಧೂಳದ್ದು ಹೋಯ್ತದೆ. ಅದರಿಂದ ನಾವು ಸಮಸ್ಯೆ ಆಗಿತ್ತು. ಏನು ಕೇಳ್ತಾ ಇದ್ರು ಅವ್ರ ಹತ್ರ? ಅವ್ರ ಹತ್ರ ನಾವು ಕೇಳ್ತಾ ಇದ್ದೋ ಯಾರನ್ನ ಮೇಚನವ್ರು ಯಾರು ಕರ್ತಪ್ಪ ಕಾಂಟ್ಯಾಕ್ಟ್ ಯಾರು ಬಗ್ಗೆ ಅವರು ನಮಗೆ ಹೋಗಿ ಪರ್ಮಿಷನ್ ತಗೊಂಬಂದಿದ್ರು. ಕಾಂಟ್ರಾಕ್ಟ್ರು ಮೇಸ್ತ್ರಿ ಯಾರು ಇಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ರು ಮೇಸ್ತ್ರಿ ಯಾರು ಇಲ್ಲ, ಅಂದರೆ ಗಾಡಿ ತಡಕ್ಕಿದ್ದೀವಿ. ಈಗ ಏನೊಂದು ಸ್ಟಾರ್ಟ್ ಮಾಡವ್ರೆ. ಹೇಗಿತ್ತು ಮುಂಚೆ ರಸ್ತೆ ಕೆಲಸ? ಮಾಗಡಿಯ ಬಾಲಾಜಿ ಚಿತ್ರಮಂದಿರದಲ್ಲಿ ಮೂಕಜ್ಜಿಯ ಕನಸು ಚಲನಚಿತ್ರ ಪ್ರದರ್ಶನದ ಸಮಾರಂಭ ನಡೆಯಿತು. ಮಾಗಡಿಯ ಬಾಲಾಜಿ ಚಿತ್ರಮಂದಿರದಲ್ಲಿ ಮೂಕಜ್ಜಿಯ ಕನಸು ಚಲನಚಿತ್ರ ಪ್ರದರ್ಶನದ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಚಲನಚಿತ್ರ ನಿರ್ದೇಶಕ ಪಿ ಶೇಷಾದ್ರಿ ಭಾಗವಹಿಸಿದ್ದರು. ಮಾಗಡಿ ಪಟ್ಟಣದಲ್ಲಿರುವ ಬಾಲಾಜಿ ಚಿತ್ರಮಂದಿರದಲ್ಲಿ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಕಾದಂಬರಿ ಆಧಾರಿತ ಮೂಕಜ್ಜಿಯ ಕನಸು ಕಾದಂಬರಿಗೆ 50 ವರ್ಷ ತುಂಬಿದ ಹಿನ್ನೆಲೆ ಕಾದಂಬರಿಯನ್ನ ಚಿತ್ರವನ್ನಾಗಿ ನಿರೂಪಿಸಿ ರಾಷ್ಟ್ರ ಪ್ರಶಸ್ತಿ ಪಡೆದ ಮೂಕಜ್ಜಿಯ ಕನಸು ಚಲನಚಿತ್ರ ಪ್ರದರ್ಶನ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಚಲನಚಿತ್ರದ ನಿರ್ದೇಶಕರಾದ ಪಿ ಶೇಷಾದ್ರಿ ಭಾಗವಹಿಸಿ ಚಿತ್ರಮಂದಿರದ ಮುಂಭಾಗ ಡಾಕ್ಟರ್ ಶಿವರಾಮ್ ಕಾರಂತರ ಭಾವಚಿತ್ರಕ್ಕೆ ಹಲವಾರು ಗಣ್ಯರು ಸೇರಿ ಪುಷ್ಪ ನಮನ ಸಲ್ಲಿಸಿ ಇಂದಿನಿಂದ 1 ವಾರಗಳ ಕಾಲ ರಿಯಾಯಿತಿ ದರದಲ್ಲಿ ಶಾಲಾ ಮಕ್ಕಳಿಗೆ ಚಲನಚಿತ್ರ ವೀಕ್ಷಣೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮೂಕಜ್ಜಿಯ ಕನಸು ಚಿತ್ರದ ನಿರ್ದೇಶಕ ಪಿ ಶೇಷಾದ್ರಿ, 2000 ವರ್ಷಗಳ ಇತಿಹಾಸವುಳ್ಳ ಕನ್ನಡ ಭಾಷೆಗೆ ಬಹಳ ಮಾನ್ಯತೆ ಇದೆ. ಇಂದಿನ ಚಲನಚಿತ್ರಗಳಲ್ಲಿ ಹೋಡಿಸಡಿ ಕೊಲ್ಲು ಎನ್ನುವ ಚಿತ್ರಗಳೇ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಎನ್ಟಿವಿಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಶಿವರಾಮ್ ಕಾರಂತ ಕಾದಂಬರಿ ಆಧಾರಿತ ಚಲನಚಿತ್ರ ಮೂಕಜ್ಜಿಯ ಕನಸು ಬಿ ಜಯಶ್ರೀ ಅಭಿನಯದ ಚಲನಚಿತ್ರ ಕಳೆದ ವಾರ ಕಾದಂಬರಿಗೆ 50 ವರ್ಷ ತುಂಬಿದ ಹಿನ್ನೆಲೆ ತೆರೆ ಕಂಡಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ಸಹ 1 ವಾರದವರೆಗೆ ಮಾಗಡಿಯಲ್ಲಿ 2 ಪ್ರದರ್ಶನ ಕಾಣಲಿದ್ದು ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಸಹ ಕಾದಂಬರಿ ಆಧಾರಿತ ಚಿತ್ರವನ್ನು ವೀಕ್ಷಿಸಲು ಮನವಿ ಮಾಡಿಕೊಂಡಿದ್ದೇವೆ ಎಂದರು. ಯಾವಾಗ್ಲೂ ಹೇಳ್ತಾ ಇರ್ತೀವಿ ಕನ್ನಡ ಭಾಷೆ ಎಷ್ಟು ದಿವಸ ಬದುಕುತ್ತೆ, ಒಂದ್ ದಿವಸ ಕನ್ನಡ ಭಾಷೆ ಸತ್ತೆ ಹೋಗುತ್ತೇನೋ ಈ ಇಂಗ್ಲಿಷ್ನ ಆರ್ಭಟದಲ್ಲಿ ಅಂತ ಒಂದು ಅನ್ಸರಿ ಅನಿಸುತ್ತೆ. ಆದರೆ 2000 ವರ್ಷಗಳ ಇತಿಹಾಸ ಇರುವಂಥ ಭಾಷೆ ಅಷ್ಟು ಸುಲಭವಾಗಿ ಸಾಯೋಲ್ಲ. ಅದನ್ನು ಉಳಿಸಿ ಬೆಳೆಸಬೇಕಾದ್ರು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಇಂಥ ಗಟ್ಟಿ ನೆಲೆಗಟ್ಟಿನ ಕಾದಂಬರಿಗಳು, ಕಥೆಗಳು, ಚಲನಚಿತ್ರವಾದಾಗ ಅದನ್ನು ನೋಡೋದ್ರ ಮೂಲಕ ನಾವು ನಮ್ಮ ಮಕ್ಕಳಿಗೆ ಆ ಪರಿಸರ, ಆ ಬದುಕು, ಆ ಯೋಚನೆಗಳು, ನೈತಿಕತೆಯ ಮೌಲ್ಯಗಳನ್ನು ಈ ಚಿತ್ರದ ಮೂಲಕ ತೋರಿಸ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ.
ಪ್ರಾಯಶಃ ಮಾಗಡಿಯ ಜನತೆ ಅದನ್ನು ಮಾಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇವತ್ತಿನ ಒಂದು ಎರಡು ಪ್ರದರ್ಶನಗಳು ಬಾಲಾಜಿ ಚಿತ್ರಮಂದಿರದಲ್ಲಿ ಆಗ್ತಾ ಇದೆ. ಇನ್ನು 7 ದಿನಗಳ ಕಾಲ ಇಲ್ಲಿ ಪ್ರದರ್ಶನ ಇರುತ್ತೆ. ಆದಷ್ಟು ನಿಮ್ಮ ಮೂಲಕ ನಾನು ಎಲ್ಲ ಜನತೆಗೆ ಕೇಳ್ಕೊಳ್ಳೋದೇನು ಅಂತಂದರೆ, ಇಂಥ ಒಂದು ಒಳ್ಳೆ ಚಿತ್ರ ಬಂದಾಗ ಬಂದು ನೋಡಿ ಅರಸಿ ಹರಿಸಿ ಉಳಿಸಿ ಬೆಳೆಸಿ ಅದು ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ನಂತರ ಮಾತನಾಡಿದ ತಾಲೂಕು ಶಿಕ್ಷಣಾಧಿಕಾರಿ ಸಿದ್ದೇಶ್ವರ್, ಇಂತಹ ಕಾಲದಲ್ಲಿ ವಿದ್ಯಾರ್ಥಿಗಳು ಕಾದಂಬರಿ ಪುಸ್ತಕಗಳನ್ನ ಓದಲು ನಿರಾಕರಿಸುವ ಹಿನ್ನೆಲೆ ಉತ್ತಮ ಕಾದಂಬರಿ ಆಧಾರಿತ ಚಿತ್ರಗಳನ್ನ ತೆರೆದ ಮೇಲೆ ತಂದಿರುವುದು ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ. ತಾಲೂಕಿನ ಎಲ್ಲಾ ಪ್ರೌಢಶಾಲೆಗಳಿಗೂ ಒಂದು ವಾರ ಚಿತ್ರ ವೀಕ್ಷಣೆಗೆ ಅವಕಾಶ ಕಲ್ಪಿಸಿದ್ದು, ಅವಕಾಶ ಸಿಕ್ಕರೆ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೂ ಚಿತ್ರ ನೋಡುವ ಅವಕಾಶ ಕಲ್ಪಿಸಿದ್ದೇವೆ ಎಂದರು. ಚಲನಚಿತ್ರ ಮಾಧ್ಯಮವಾಗಿ ಮಾರ್ಪಾಟು ಮಾಡಿದ್ದಾರೆ. ನಾನು ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ್ದೇನೆ, ಅದನ್ನು ಅನುಭವಿಸಿದ್ದೇನೆ. ಭಾಳ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಅದು. ಸೊ ಅದನ್ನು ಈಗ ಸಿನಿಮಾ ಮಾಡಿದ್ದಕ್ಕೆ ಯಾಕೆ ನನಗೆ ಸಂತೋಷ ಆಗ್ತಿದೆ ಅಂದರೆ, ನಮ್ಮ ಮಕ್ಕಳು ಪುಸ್ತಕ ಓದುವಂಥ ಅಭ್ಯಾಸವನ್ನು ಬಿಟ್ಬಿಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಓದಿ ಪಾಸಾದರೆ ಸಾಕು ಅನ್ನೋ ಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ಶಿವರಾಮ್ ಕಾರಂತರ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳನ್ನು ಚಲನಚಿತ್ರದ ಮೂಲಕ ಮಕ್ಕಳು ಖಂಡಿತ ಅನುಭವಿಸ್ತಾರೆ, ಮತ್ತು ಆ ಎಲ್ಲ ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನು ಎತ್ತಿ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ಈ ನಿಟ್ಟಿನಲ್ಲಿ ನಾನು ಮಾಗಡಿ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನರಹಿತ ಶಾಲೆಗಳ ಪ್ರೌಢಶಾಲಾ ಮಕ್ಕಳಿಗೆ ಮಾತ್ರ ಈ ಸಿನಿಮಾವನ್ನು ತೋರಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಂತ ನನ್ನ ಭಾವನೆ. ಕಾದಂಬರಿ ಓದಿದಾಗ ಸಿನಿಮಾ ನೋಡಿದಾಗ ಏನು ನೋಡ್ಬೇಕು ಹೇಗಿದೆ ಅಂತ, ಸಿನಿಮಾ ನೋಡಿದ್ರೆ ಮಕ್ಕಳಿಗೂ ಅರ್ಥ ಆಗುತ್ತೆ, ಆ ಮಕ್ಕಳನ್ನು ಕೂಡ ನಾನು ಖಂಡಿತ ವ್ಯವಸ್ಥೆ ಮಾಡ್ತೇನೆ, ಅದಕ್ಕೂ ಮಾಡ್ತೇನೆ. ಸೊ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ ಸನ್ಮಾನ್ಯ ಶ್ರೀ ಪಿ ಶೇಷಾದ್ರಿ ಸರ್ ಅವರಿಗೆ, ಮತ್ತು ಇದನ್ನು ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಬಾಲಾಜಿ ಥಿಯೇಟರ್ ಮಾಲೀಕರಾಗಿರ್ತಕ್ಕಂಥ ಪಠಿತ ಗಂಗಾಧರೇಶ್ವರ ಹಾಗೂ ರಂಗನಾಥ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸರತಿ ಸಾಲಿನಲ್ಲಿ ಬಂದು ಮೂಕುಚ್ಚಿಯ ಚಲನಚಿತ್ರವನ್ನ ವೀಕ್ಷಿಸಿದರು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಿರ್ದೇಶಕರಾದ ಶೇಷಾದ್ರಿ, ಬಿಒ ಸಿದ್ದೇಶ್ವರ್, ಚಿತ್ರಮಂದಿರದ ಮಾಲೀಕರಾದ ರಂಗನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸತ್ಯ ಇದು ಅವಳದ್ದು. ಮಾಗಡಿಯ ಕೆಂಪೇಗೌಡರ ಕೋಟೆ ಮೈದಾನದಲ್ಲಿ ಡಿಸೆಂಬರ್ 12 ಕೆಂಪೇಗೌಡ ಜಯಂತಿ ನಡೆಯಲಿದೆ. ಮಾಗಡಿಯ ಕೆಂಪೇಗೌಡರ ಕೋಟೆ ಮೈದಾನದಲ್ಲಿ ಡಿಸೆಂಬರ್ 12 ಡಾಕ್ಟರ್ HM ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯುವ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ HM ಕೃಷ್ಣಮೂರ್ತಿ ಭೂಮಿ ಪೂಜೆ ನೆರವೇರಿಸಿದರು. ಇದೇ ತಿಂಗಳ 12 ಹಲವಾರು ಕಲಾ ತಂಡಗಳು ಹಾಗೂ ಆರೋಗ್ಯ ಶಿಬಿರಗಳ ಜೊತೆಗೂಡಿ ನಡೆಯುವ ಮಾಗಡಿಯ ಹಬ್ಬ ಕೆಂಪೇಗೌಡರ 511 ಜಯಂತ್ಯೋತ್ಸವದ ಬೃಹತ್ ವೇದಿಕೆ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಡಾಕ್ಟರ್ HM ಕೃಷ್ಣಮೂರ್ತಿ, ಇದು ನನ್ನ ನೇತೃತ್ವದಲ್ಲಿ ನಡೆಯುತ್ತೆ ಹೊರತು ಇದು ನನ್ನ ಹಬ್ಬವಲ್ಲ, ಇದು ನಾಡಪ್ರಭು ಕೆಂಪೇಗೌಡರ ಸರ್ವಧರ್ಮೀಯರ ಹಬ್ಬ. ಪ್ರತಿಯೊಬ್ಬ ಕೆಂಪೇಗೌಡರ ಅಭಿಮಾನಿಗೂ ಆಮಂತ್ರಣವಿರುತ್ತದೆ. ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷವೂ ಕಾರ್ಯಕ್ರಮಕ್ಕೆ ಯಾವುದೇ ಕುಂದುಕೊರತೆ ಬಾರದಂತೆ ಕೋಟೆಯ ಈಶಾನ್ಯ ಭಾಗದಲ್ಲಿ ಕಂಬ ನೆಡುವ ಪದ್ಧತಿ ಬೆಳೆಸಿಕೊಂಡು ಬಂದಿದ್ದೇವೆ ಎಂದರು. ಧೂಪ ಹಚ್ಚೋರು ಆರ ಹಾಕ್ತವ್ರನ್ನೆಲ್ಲ ಕರೆಸಿ ಸನ್ ಮಾಡೋದು ನಮ್ ಗೌಮಾನ ಅಲ್ವಾ. ಈಗ ಪ್ರೀಸೋರ್ನ ಪ್ರೀಸೋದು ಧರ್ಮ. ಕೆಂಪೇಗೌಡರನ್ನೇ ಶತ್ರು ತರ ನೋಡೋರ್ನ, ಇವತ್ತಿನವರೆಗೂ ಒಂದು ಹಾರ ಹಾಕ್ತವ್ರನ್ನ ನಾವು ಕರ್ಕೊಂಬಂದು ಏನಂತ ಅವ್ರಿಗೆ ಗೌರವಿಸ್ಬೇಕು? ಅದು ಒಳ್ಳೆಯದಾದ್ರೆ ನೀವು ಹೇಳಿ ನಾನು ಕರೆಸ್ತೀನಿ, ನಂದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ನಾವಿನ್ನು ಯಾರಿಗೂ ಇಲ್ಲಿ ವಿರೋಧಿ. ನಾಳೆ ಸರ್ ಕಡೆಗಣಿಸೋದು ಅನ್ನೋದು ಕಡೆಗಣಿಸೋದಲ್ಲ, ಅವರೇ ಕೆಂಪೇಗೌಡರನ್ನ ಕಡೆಗಣಿಸಿದ ಮೇಲೆ ಅವ್ರನ್ನ ಕಡೆಗಣಿಸೋದು ತಪ್ಪೇನಿದೆ? ಅವರು ಇಂಥ ಧೀಮಂತ ನಾಯಕನೇ ನೀವು ಕಡೆಗಣಿಸಿದಾಗ ನಿಮ್ಮಿಂದ ನಮಗಾಗೋ ಭಾಗ್ಯ ಏನಿದೆ? ಅದೇನಿಲ್ವಲ್ಲ. ಇಲ್ಲ ಏನು ಅಪೇಕ್ಷೆ ಇದೆಯಾ? ಇಲ್ಲ ಸರ್ಕಾರದ ಹಣ ಕೊಡಿಸ್ತಾ ಇದ್ದೀರಾ? ಇಲ್ಲ ನಿಮ್ಮಿಂದ ಅನುದಾನ ಇದೆಯಾ? ಇಲ್ಲ ನೀವೇನಾದ್ರು ಬಂದು ಎಲ್ಲ ಸಕಲ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ರೆ ಏನೂ ಇಲ್ವಲ್ಲ, ನಿಮ್ಮ ಕೊಡುಗೆನೆ ಇಲ್ಲ. ಅದರೊಳಗೆ ಮಾತು ಯಾಕೆ ಬರ್ತದೆ? ಮಾತಿನ ಪ್ರಶ್ನೆ ಬರೋದಿಲ್ಲ. ಏನಾದರೂ ಮಾತಾಡಬೇಕಾದ್ರೆ ಅವ್ರಿಗೊಂದು ಒಂದು ಹಕ್ಕು ಇರಬೇಕು, ಇಲ್ಲ ಅವರಲ್ಲಿಂದ ಆಗಿರುವಂಥ ಸಹಾಯ ಇರಬೇಕು, ಇಲ್ಲ ಅವರಿಂದ ಆದಂಥ ಉಪಕಾರಗಳಿರಬೇಕು. ಯಾವುದು ಶೂನ್ಯ ಆದಾಗ ಅವ್ರು ಯಾವ ಮಾತಲ್ಲಿ ಅದನ್ನು ಹೇಳಲಿಕ್ಕೆ ಸಾಧ್ಯ? ಅದರಿಂದ ನಾವು ಯಾರನ್ನೂ ಈಯಾಳಿಸೋದು ಬೇಡ. ಅವರು ನಮ್ಮನ್ನು ಪ್ರಶ್ನೆ ಮಾಡಿಲ್ಲ, ನಾವು ಇನ್ನೊಬ್ಬರು ಪ್ರಶ್ನೆ ಮಾಡೋದು ಬೇಡ. ನಾವು ಇವತ್ತು ಮಾಗಡಿ ಹಬ್ಬ ಅಂದರೆ ನಾನು ಮನೆ ಮನೆ ಕಾಡ್ಕೊಡೋಕೆ ಹೋಗ್ರೆ ನಾನು 850 ಹಳ್ಳಿಗೆ ಹೋಗ್ಬೇಕು, ಎಲ್ಲಿಂದ ಸಾಧ್ಯ ಆಗ್ತದೆ?
ಈ ವೇಳೆಯಲ್ಲಿ ಕೋಟಪ್ಪ, ಉಮೇಶ್, ದೊಡ್ಡಿಗೋಪಿ, ಆನಂದ್, ಬೈರೇಗೌಡ, ಮೋಹನ್ ಸೇರಿದಂತೆ ಹಲವಾರು ಕೆಂಪೇಗೌಡರ ಅಭಿಮಾನಿಗಳು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗೆ ಸ್ವಾಗತ. ತಿಪಟೂರು ತಾಲೂಕಿನ ಹೊನ್ನವಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ಅಂಬೇಡ್ಕರ್ ಅವರ ಚಿಂತನೆ ಶೋಷಿತರ ಆತ್ಮಶಕ್ತಿಯಾಗಿವೆ. ಶಿಕ್ಷಣ ಸಂಘಟನೆ ಹೋರಾಟದ ಮೂಲ ಮಂತ್ರಗಳು ಶೋಷಿತ ಸಮಾಜ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕಬಹುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ತಿಳಿಸಿದರು. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಸಂತೆ ಮೈದಾನದಲ್ಲಿ ಆಯೋಜಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಪರಿನಿರ್ವಾಣ ದಿನ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಹೊನ್ನವಳ್ಳಿ ಹೋಬಳಿಯ ಶಾಖೆ ಉದ್ಘಾಟನೆ, ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಅವರು ಶೋಷಿತ ಸಮುದಾಯಗಳ ಸರ್ವಮುಖಿ ಅಭಿವೃದ್ಧಿಯ ಕನಸು ಕಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಶೋಷಿತ ಸಮುದಾಯಗಳ ಆತ್ಮಶಕ್ತಿಯಾಗಿದ್ದಾರೆ ಎಂದರು. ತಮ್ಮ ಜೀವನವನ್ನೇ ನೊಂದ ದಲಿತರ ಹೇಳಿಕೆಗಾಗಿ ಮುಡುಪಾಗಿಟ್ಟಿದ್ದರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ಆಶಯ ಹೊತ್ತಿರುವ ಸಂವಿಧಾನ ರಚಿಸುವ ಮೂಲಕ ಭಾರತದ ಏಳಿಗೆಗೆ ದಾರಿದೀಪವಾಗಿದ್ದಾರೆ. ನೂರಾರು ವರ್ಷಗಳಿಂದ ಅಸ್ಪೃಶ್ಯತೆ, ಕಂದಾಚಾರಗಳ ಜ್ವಾಲೆಯಲ್ಲಿ ಬೇಯುತ್ತಿದ್ದ ಭಾರತವನ್ನು ಮೇಲೆತ್ತಲು ಆ ದೇವರು ಸೃಷ್ಟಿ ಮಾಡಿದ ಅನರ್ಘ್ಯ ರತ್ನ ಅಂಬೇಡ್ಕರ್ ಅವರು ಕನಸು ನನಸಾಗಬೇಕಾದರೆ ದೇಶದಲ್ಲಿ ದಲಿತರಿಗೆ ಸ್ವಾತಂತ್ರ್ಯ ಸಮಾನತೆ ದೊರೆಯಬೇಕು, ದಲಿತರು ಸ್ವಾಭಿಮಾನದಿಂದ ಜೀವನ ನಡೆಸುವಂತಾಗಬೇಕು, ಆಗ ಮಾತ್ರ ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ದೊರೆತಂತಾಗುತ್ತದೆ ಎಂದು ತಿಳಿಸಿದರು. ಎಲ್ಲಾ ಜಾತಿ ಜನ ನಿಜ ರಕ್ಷಣೆ ಕೊಡ್ತಕ್ಕಂತ ದಲಿತ ಸಂಘ ಸಮಿತಿ, ಅದರ ಜಾತ್ಯಾತೀತ ಸಂಘಟನೆ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಸಂಘ ಇದೆ. ಅದೇ ರಾಜಕಾರಣಿಗಳು ಏನ್ ಮಾಡ್ಬಿಟ್ಟಾರೆ ಅಂತಂದ್ರೆ, ಇದು ಬರೀ ಎಸ್ಸಿ ಎಸ್ಟಿ ಮಾತ್ರ ಮೀಸಲಾಗಿರ್ತಕ್ಕಂಥ ಸಂಘ ಅಂತ ಹಳ್ಳಿ ಪದ ಕಟ್ಬಿಡೋದು, ಇದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಹಿಂಗಾಗಿ ಇನ್ನೊಂದೇನಂದ್ರೆ, ಈ ರಾಜ್ಯದಲ್ಲಾಗಿರ್ಬೋದು, ಜಿಲ್ಲೆಗಿಲ್ಲಾಗಿರ್ಬೋದು, ತಾಲೂಕಿನಲ್ಲಾಗಿರ್ಬೋದು, ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡ್ತಕ್ಕಂಥ ಸಂಘಟನೆನೆ ದಲಿತ ಸಂಘ ಸಮಿತಿ. ರೈತ ಸಂಘ ಆಗಿರ್ಬೋದು ರೈತರಿಗೆ ಸೀಮಿತವಾಗಿರ್ತದೆ, ಕನ್ನಡ ಸಂಘಟನೆ ಅಂದ್ರೆ ಕನ್ನಡ ಸಂಘ ಸೀಮಿತವಾಗಿರ್ತದೆ, ಇನ್ನೊಂದು ಕೆಲವು ಜಾತಿ ಸಂಘಟನೆಗಳು ಅಂದ್ರೆ ಅವು ಜಾತಿ ಸೀಮಿತವಾಗಿರ್ತವೆ. ಆದ್ರೆ ದಲಿತ ಸಂಘ ಸಮಿತಿ ಎಲ್ಲಾ ಜಾತಿಗೂ ರಕ್ಷಣೆ ಕೊಡ್ತದೆ. ಮತ್ತು ದುರಂತ ಏನಂತ ಅಂತಂದ್ರೆ, ದಲಿತರಿಗೆ ಅನ್ಯಾಯ ಅನ್ನೋ, ದೌರ್ಜನ್ಯನೋ, ದಬ್ಬಾಳಿಕೆನೋ, ಶೋಷಣೆ ಆದ ಅಂತಂದ್ರೆ ಯಾವ ಜಾತಿ ಬಂದು ಈ ಜನಕ್ಕೆ ಕೃಷ್ಣೆ ಕೊಡ್ತಾರೆ. ಹಂಗಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ದಲಿತ ಮುಖಂಡ ಮೇನ್ಸ್ ಬಸವರಾಜ್ ಮಾತನಾಡಿ, ಅಂಬೇಡ್ಕರ್ ತಮ್ಮ ಜೀವನವನ್ನು ದಲಿತರ ಏಳಿಗೆಗೆ ಮುಡುಪಾಗಿಟ್ಟಿದ್ದರು. ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮೂರು ಅಂಶಗಳು ಅಂಬೇಡ್ಕರ್ ನೀಡಿರುವ ತತ್ವಗಳು. ಅಂಬೇಡ್ಕರ್ ಸೂಚಿಸಿರುವ ಮಾರ್ಗದಂತೆ ದಲಿತರು ತಮ್ಮ ಮಕ್ಕಳಿಗೆ ಹೆಚ್ಚು ಹೆಚ್ಚು ಶಿಕ್ಷಣ ನೀಡಬೇಕು. ಸಮಾಜದಲ್ಲಿ ಶಿಕ್ಷಣ ಪಡೆದು ಮುಂದೆ ಬಂದಿರುವಂತಹ ದಲಿತರು ತಮ್ಮ ಸಮಾಜದ ಇತರೆ ಹಿಂದುಳಿದ ಜನರನ್ನು ಮೇಲೆತ್ತಲು ಯೋಚಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಾಲೂಕು ಅಧ್ಯಕ್ಷ ನೊಣವಿನಕೆರೆ ಪ್ರಸನ್ನ ಕುಮಾರ್ ಮಾತನಾಡಿ, ದಲಿತರು ಹೆಚ್ಚೆಚ್ಚು ಸಂಘಟಿತರಾಗಬೇಕು, ತಮ್ಮ ಹಕ್ಕುಗಳಿಗೆ ಬಂದಾಗ ಹೋರಾಡಬೇಕು, ಆದರೆ ಇತ್ತೀಚಿನ ದಿನಗಳಲ್ಲಿ ಸಂಘಟಿತರಾಗಿರಬೇಕು, ಆಗಿದ್ದರೂ ಜಾತಿ ಜನಾಂಗಗಳ ಹೆಸರಿನಲ್ಲಿ ವಿಘಟಿತ ಆಗುತ್ತಿರುವುದು ನೋವಿನ ಸಂಗತಿ. ಅಂಬೇಡ್ಕರ್ ಅವರ ಆಶಯದಂತೆ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಬೇಕು. ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ಕೆಇಬಿ ಸೋಮಶೇಖರ್, ಅಶೋಕ ಗೌಡನ್ಕಟ್ಟೆ, ಹೋಬಳಿಯ ಅಧ್ಯಕ್ಷ ಚಂದ್ರಶೇಖರ್, ಉಪಾಧ್ಯಕ್ಷ ಜಯಕುಮಾರ್, ಪುಟ್ಟಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ತಿಪಟೂರು ತಾಲೂಕು ಆಲ್ಕುರ್ಕೆಯಲ್ಲಿ ಆಯೋಜಿಸಲಾಗಿದ್ದ ವಲಯ ಮಟ್ಟದ ಕ್ರೀಡಾಕೂಟ ನಡೆಯಿತು. ಕ್ರೀಡೆ ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ. ಮಕ್ಕಳನ್ನು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದರಿಂದ ಅವರು ಪಠ್ಯ ಚಟುವಟಿಕೆಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯುತ್ತದೆ ಎಂದು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಸಿಡಿಎಸ್ ಮೂರ್ತಿ ತಿಳಿಸಿದರು. ತಿಪಟೂರು ತಾಲೂಕು ಹಾಲ್ಕುರಿಕೆ ತರಳಬಾಳು ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಆಯೋಜಿಸಿದ ತರಳಬಾಳು ವಿದ್ಯಾಸಂಸ್ಥೆ ಅರಸೀಕೆರೆ ವಲಯ ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿದ ಅವರು, ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿಯಿಂದ ಪಾಲ್ಗೊಳ್ಳಬೇಕು, ಸದೃಢ ದೇಹದಿಂದ ಉತ್ತಮ ಮಾನಸಿಕ ಆರೋಗ್ಯ ದೊರೆಯುತ್ತದೆ, ಪಠ್ಯ ಚಟುವಟಿಕೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಹಕಾರಿಯಾಗುತ್ತದೆ, ಕ್ರೀಡೆಯಲ್ಲಿ ಸೋಲು ಗೆಲುವುಗಳು ಸಹಜ, ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಟವಾಡಬೇಕು, ಗೆದ್ದ ಮಕ್ಕಳು ಇನ್ನೂ ಉನ್ನತ ಮಟ್ಟಕ್ಕೆ ಇರುವ ಕಡೆ ಆಲೋಚಿಸಿದರೆ ಸೋತವರು ತಮ್ಮ ವೈಫಲ್ಯಕ್ಕೆ ಕಾರಣವಾದ ಅಂಶಗಳ ಕಡೆ ಗಮನ ಕೊಟ್ಟು ಮುಂದಿನ ಪಂದ್ಯಗಳಲ್ಲಿ ಗೆಲುವು ಒಂದಾಗಬೇಕು ಎಂದು ತಿಳಿಸಿದರು. ಈ ಕ್ರೀಡೆ ಅತ್ಯುತ್ತಮವಾದಂತಹ ಒಂದು ನಿದರ್ಶನ. ಕ್ರಿಸ್ತಪೂರ್ವ ಶತಮಾನದಲ್ಲಿಯೇ ಪ್ಲೇಟೋ ಅವರು ಮಾತನ್ನು ಹೇಳಿದರು, ಕ್ರೀಡೆಗೆ ಅತ್ಯುತ್ತಮವಾದಂತಹ ಅವಕಾಶವನ್ನು ಕೊಟ್ಟಿದ್ರೆ ಆದರೆ ಮಕ್ಕಳು ಸದೃಢವಾಗಿ ಬೆಳೀತಾರೆ. ಈ ಸದೃಢವಾದಂತಹ ಮನಸ್ಸು ಜಗತ್ತನ್ನು ಆಡುವ, ಜಗತ್ತನ್ನು ನೋಡುವಂತಹ ಒಂದು ಅವಕಾಶವನ್ನು ಸಿಗುತ್ತೆ ಅಂತ. ಅದಕ್ಕೆ ಇವತ್ತು ವಿವಿಧ ಶಾಲೆಗಳಿಂದ ತಾವೆಲ್ಲರೂ ಆಗಮಿಸಿದ್ದೀರಾ,
ಕೆಲವರಿಗೆ ಗೆಲುವು ಸಿಗ್ಬೋದ, ಬಹಳಷ್ಟು ಜನಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ದೊಡ್ಡವ್ರು ಹೇಳ್ತಾರೆ, ಸೋಲಿಗೆ ನಾನಾ ಮುಖಗಳಿದ್ದಾವೆ, ಗೆಲುವಿಗೆ ಒಂದೇ ಒಂದು ಮುಖ, ಯಾರು ಒಬ್ರು ತಾನೇ ಗೆಲ್ಲೋದು, ಬಹಳಷ್ಟು ಜನ ಗೆಲ್ಲಕ್ಕೆ ಆಗೋದಿಲ್ಲ. ಜೊತೆಗೆ ಬಂದಂತಹ ಈ ದೈಹಿಕ ನಿರ್ದೇಶಕರುಗಳು ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತರಳಬಾಳು ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಥಳೀಯ ಸಮಿತಿ ಅಧ್ಯಕ್ಷರಾದ ಎಚ್ ವಿ ನಾಗರಾಜ್ ಮಾತನಾಡಿ, ಕ್ರೀಡಾಕೂಟದಲ್ಲಿ ಮಕ್ಕಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು, ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲರೊಂದಿಗೆ ಸ್ನೇಹ ಭಾವದೊಂದಿಗೆ ಬೆರೆಯಬೇಕು, ಕ್ರೀಡೆಯಲ್ಲಿ ಹೆಚ್ಚು ಅಭ್ಯಾಸ ಮಾಡಿ ನಮ್ಮ ಮಕ್ಕಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡರೆ ತರಳಬಾಳು ಜಗದ್ಗುರುಗಳ ಆಸೆ ಈಡೇರಿದಂತಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ HCMGPU ಕಾಲೇಜ್ ಪ್ರಾಚಾರ್ಯರಾದ ಕುಬೇಂದ್ರಪ್ಪ, ಇಸಿಒ ಮಹೇಂದ್ರ, ಸಾಧು ವೀರಶೈವ ಸಮಾಜದ ಅಧ್ಯಕ್ಷರಾದ ನಂಜುಂಡಪ್ಪ, ತರಳಬಾಳು ಇಂಟರ್ನ್ಯಾಷನಲ್ ಸ್ಕೂಲ್ ಮುಖ್ಯೋಪಾಧ್ಯಾಯರಾದ ವಿಜಯ್ ಕುಮಾರ್, ಶಿವಣ್ಣ, ಮಂಜುನಾಥ್, ದೈಹಿಕ ಶಿಕ್ಷಕರಾದ ಪ್ರಕಾಶ್ ಉಪಸ್ಥಿತರಿದ್ದರು. ಶ್ರೀನಿವಾಸಪುರದಲ್ಲಿ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಲಾಯಿತು. ಶ್ರೀನಿವಾಸಪುರದಲ್ಲಿ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಲಾಯಿತು. ಶ್ರೀನಿವಾಸಪುರ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಪ್ರಭಾರ ತಹಶೀಲ್ದಾರ್ ಸುಜಾತ್ ಹಾಗೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ 63ನೇ ಮಹಾಪರಿನಿರ್ವಾಣವನ್ನು ಆಚರಿಸಲಾಯಿತು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಂ ಶ್ರೀನಿವಾಸರವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿ 63 ವರ್ಷಗಳಾದವು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೆ, ಹಿಂದೂಗಳಿಗೆ, ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ ಹಾಗೂ ಈ ದೇಶದ ಜನತೆಗೆ ಕ್ಷೇಮಾಭಿವೃದ್ಧಿಯ ಸಂವಿಧಾನ ರಚಿಸಿ ಉತ್ತಮ ಸಮಾಜದ ಕನಸನ್ನು ಕಂಡಿದ್ದರು. ಆದರೆ ಅವರು ಕನಸು ಇನ್ನೂ ಈಡೇರಲಿಲ್ಲ. ಇನ್ನಾದರೂ ಅವರು ಕಂಡ ಕನಸು ಈಡೇರಬೇಕು. April 14ರಂದು ನಡೆಯಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಪ್ರಯುಕ್ತ ತಾಲೂಕು ಆಡಳಿತ ಹಾಗೂ ಪುರಸಭಾ ಆಡಳಿತ ವತಿಯಿಂದ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸಲಾಗಿರುವ ಸ್ಥಳ ಹಾಗೂ ಉದ್ಯಾನವನವನ್ನು ಪುನರ್ ನಿರ್ಮಾಣ ಮಾಡಲಾಗುವುದು ಮತ್ತು ಈ ಕಾರ್ಯಕ್ಕೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು, ಜನಪ್ರತಿನಿಧಿಗಳು ಸಹಕರಿಸಲಾಗುತ್ತಿದ್ದು ಇಡೀ ರಾಜ್ಯದಲ್ಲೇ ಎಲ್ಲೂ ಮಾಡದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಕಲ ಸಿದ್ಧತೆ ನಡೆಯುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರಾಜಣ್ಣ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಹಾಗೂ ಅಧಿಕಾರಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.